ದೇಶದ ಇತಿಹಾಸದಲ್ಲಿ ಮೂರನೇ ಅತಿ ದೊಡ್ಡ ರೈಲ್ವೆ ದುರಂತ ಒಡಿಶಾದ ಬಾಲಸೋರ್ ಬಳಿ ನಡೆದಿದೆ ಶುಕ್ರವಾರ ಸಂಜೆ ನಡೆದಂತ ಈ ರೈಲ್ವೆ ದುರಂತದಲ್ಲಿ ಈಗಾಗಲೇ 288 ಕ್ಕೂ ಹೆಚ್ಚು ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ ಇನ್ನು 1000 ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಇದೇ ದುರ್ಘಟನೆಯಲ್ಲಿ ಒಟ್ಟು 1175 ಜನರು ಗಾಯಗೊಂಡಿದ್ದಾರೆ ಅದರಲ್ಲಿ 793 ಜನರು ಈಗಾಗಲೇ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಇನ್ನು 382 ಜನರು ಇನ್ನು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯತಾ ಇದ್ದಾರೆ ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ತನಿಖೆಗೆ ಆದೇಶ ಇನ್ನು ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ರೈಲ್ವೆ ಖಾತೆ ಮಾಜಿ ಸಚಿವೆ ಮಮತಾ ಬ್ಯಾನರ್ಜಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಈ ದುರ್ಘಟನೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತೆ ದುರಂತಕ್ಕೆ ಕಾರಣ ಯಾರು ಎಂಬುದು ತಿಳಿದುಕೊಳ್ಳಲೇ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಯಾರನ್ನು ಸಹ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ದುರ್ಘಟನೆಯಲ್ಲಿ ಗಾಯಗೊಂಡವರಿಗೆ ಉತ್ತಮ ಚಿಕಿತ್ಸೆಯನ್ನ ಒದಗಿಸಲಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ಸಹಾಯಕ ಸ್ಟೇಷನ್ ಮ್ಯಾನೇಜರ್ ಎಡವಟ್ಟಿನಿಂದ ರೈಲು ದುರ್ಘಟನೆ ಆರಂಭದಲ್ಲಿ ದುರ್ಘಟನೆಗೆ ತಾಂತ್ರಿಕ ವೈಫಲ್ಯ ಅಥವಾ ಹಳಿ ತಪ್ಪಿದ್ದು ಕಾರಣ ಅಂತ ಊಹಿಸಲಾಗ್ತಿತ್ತು ಆದರೆ ಉನ್ನತ ಮಟ್ಟದಲ್ಲಿ ತನಿಖೆ ವೇಳೆ ಬಾಹನಗದ ಸಹಾಯಕ ಸ್ಟೇಷನ್ ಮ್ಯಾನೇಜರ್ ಮಾಡಿದ ಎಡವಟ್ಟೆ ಈ ರೈಲು ದುರಂತಕ್ಕೆ ಕಾರಣ ಅಂತ ತಿಳಿದುಬಂದಿದೆ ಈ ರೈಲು ಅಪಘಾತಕ್ಕೆ ಮಾನವ ವೈಫಲ್ಯವೇ ಕಾರಣ ಎಂಬ ಅಂಶ ಪ್ರಾಥಮಿಕ ತನಿಖೆಯಿಂದ ಕಂಡುಬಂದಿದೆ ಹೀಗಾಗಿ ಘಟನೆಯಲ್ಲಿ ದುಷ್ಕೃತ್ಯ ಅಥವಾ ತಾಂತ್ರಿಕ ದೋಷದ ಸಾಧ್ಯತೆ ಬಹುತೇಕ ದೂರವಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ ಕನ್ನಡಿಗರಿಗೆ ಸಚಿವ ಸಂತೋಷ್ ಲಾಡ್ ನೆರವು इन रैल दुरंत हिन्दली कन्नड़ प्रयाणिकर सुरक्षित नोडिकू अगत्य नेर वापस करे संबंध कार्मिक सचिव संतोष लाड शनिवार ओडिशा तेरद्दारे